ವೀಕೆಂಡ್ ನಲ್ಲಿ ಮೋಜು ಮಸ್ತಿಗೆಂದು ಬೈಕ್ಗಳಲ್ಲಿ ಪ್ರವಾಸ ಹೋಗೋದು ಸಾಮಾನ್ಯ. ಅದೇ ರೀತಿ ಚಿಕ್ಕಬಳ್ಳಾಪುರದ ಹೊರವಲಯದ ಶ್ರೀನಿವಾಸ ಸಾಗರಕ್ಕೆ ಬೆಂಗಳೂರು ಮೂಲದ 6 ಯುವಕ ಯುವತಿಯರ ತಂಡವೊಂದು ವೀಕೆಂಡ್ ಟ್ರಿಪ್ಗೆಂದು ಬಂದಿದ್ದಾರೆ. ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ದರ್ಶನ ಮಾಡಿಕೊಂಡು ಹಿಂದಿರುವ ದಾರಿಯಲ್ಲಿ ನೀರನ್ನ ಕಂಡು ಕಾಲು ತೊಳೆಯಲು ಹೋಗಿದ್ದಾರೆ. ನೀರಿನಲ್ಲಿ ಈಜಾಡುತ್ತಾ ನೋಡ ನೋಡುತ್ತಿದ್ದಂತೆ ಒಬ್ಬರ ಹಿಂದೆ ಒಬ್ಬರಂತೆ ಮೂವರು ನೀರಿನಲ್ಲಿ ಮುಳುಗಿದ್ದಾರೆ. ಅದೃಷ್ಟವಶಾತ್ ಓರ್ವ ಯುವತಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಇನ್ನಿಬ್ಬರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿರುವ ಯುವತಿಯ ಸ್ಥಿತಿ ಚಿಂತಾಜನಕವಾಗಿದ್ದು ಆಸ್ಪತ್ರೆಗೆ ರವಾನಿಸಲಾಗಿದೆ. ಬಿಫಾರ್ಮಾ ವಿದ್ಯಾರ್ಥಿಗಳಾದ 21 ವರ್ಷದ ರಾಧಿಕಾ, 21 ವರ್ಷದ ಇಮ್ರಾನ್ ಸಾವನ್ನಪ್ಪಿದ್ದು ಬೆಂಗಳೂರಿನ ಸಾರಾಯಿ ಪಾಳ್ಯ ನಿವಾಸಿಗಳಾಗಿದ್ದಾರೆ. ಮೃತದೇಹದ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಇಂತಹ ಪ್ರಕರಣಗಳು ಆಗುತ್ತಿದ್ದರೂ ಸಹ ಜಲಾಶಯದ ಸುತ್ತ ಸೂಕ್ತ ರಕ್ಷಣೆ ನೀಡದಿದ್ದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಇವರು ದೇವಸ್ಥಾನಕ್ಕೆ ಅಂತ ಹೇಳಿ ಬಂದಾರೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ದೇವಸ್ಥಾನದ ಹತ್ರ ನೋಡಿಕೊಂಡು ಈ ಕಡೆ ಲಾಸ್ಟ್ ಬಂದಾರೆ. ಬಂದರೆ ನೀರು ಕೊನೆ ನೀರು ಆಟ ಆಡ್ತಾ ಗಾಡಿ ಜಾಡಿಯಿಂದ ಹೋಗಿ ಒಳಗಡೆ ಹೋಗಿ ಅವರು ನನಗೆ ಕಾಲು ಜಾರಿ ಒಳಗಡೆ ಬಿದ್ದು 3 ಪ್ರಾಣ ಬಿಟ್ಟರು. ಇನ್ನು ಶನಿವಾರ ಭಾನುವಾರ 20 ಜನ ಪೊಲೀಸ್ ಬಂದ ಬಸ್ ವ್ಯವಸ್ಥೆ ಮಾಡಿ ಸುತ್ತ ಕಾಣುತ್ತೆ. ಅಲ್ಲ, ಈ ಹಿಂದೆನೂ ಸುಮಾರು ಘಟನೆಗಳು ನಡೆದಿದೆ. ಸರ್, ನಡೆದಿದೆ. ಪೊಲೀಸರನ್ನ ಹಾಕಿದ್ರು, ನೀರು ಹರಿಯುವಾಗ ಆ ಕಡೆ ಇರ್ತಿದ್ರು, ಅವ್ರು ಈ ಕಡೆ ಅವ್ರು ಕಣ್ಣು ತಪ್ಪಿಸಿ ಈ ಕಡೆ ಬಂದು ಆ ಥರ ಏನಾದರೂ ಬೇಲಿ ಗಿಲಿ ಹಾಕುವಂಥದ್ದು ಮಾಡಿದ್ರೆ ಒಳ್ಳೇದೆ. ಸರ್, ಸರ್ಕಾರ ಮಾಡಿದ್ರೆ ಸರ್ಕಾರ ಕಡೆಯಿಂದ ಬೇಲಿ ಯಾವ ವ್ಯವಸ್ಥೆ ಮಾಡಿದ್ರೆ ಬೇಲಿ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು. ಎಷ್ಟು ಜನ ತೀರ್ಕೊಂಡಿದ್ರು? ಸರ್, ಇಲ್ಲಿ 3 ಮೊನ್ನೆ ಅಲ್ಲಿ 4 ಜನ ಹೋಗಿತ್ತು, ಹಿಂಗೆ ಹೋಗ್ತಾನೆ ಇರ್ತದೆ. ಇಲ್ಲಿ ಕೆಳಗಡೆ 1-3 ಹೋಗಿದ್ರು, ಮೇಲಗಡೆ ಒಂದೇ ಸರ್ 4 ಜನ ಹೋದ್ರು, ಇವತ್ತು 3 ಸರ್ ಹೋಗ್ತಾನೆ. ಇವ್ರು ಎಷ್ಟೊತ್ತಿಗೆ ಬಂದ್ರಿ? ಈಗ 2:30. ನೀವು ಯಾವ ಥರ ಹುಡುಕಿದ್ರಿ ಈ ಕಡೆ? ಮಾಮೂಲಿ ನೀರು ಹಾಕಿಳಿದ್ವಿ. ನಿಮ್ಗೆ ಯಾರು ಇಂಟಿಮೇಶನ್ ಕೊಟ್ಟರು? ಎಷ್ಟೋ ಸರ್ಚ್ ಮಾಡಿದ್ರೆ ಇಲ್ಲ ಸರ್. ಇಂತಹ ಪ್ರಕರಣಗಳು ಆಗುತ್ತಿದ್ದರೂ ಸಹ ಜಲಾಶಯದ ಸುತ್ತ ಸೂಕ್ತ ರಕ್ಷಣೆ ನೀಡದಿದ್ದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.